Kumata petanada herbata da hosa hitanana bibidada pujisalada ganapana murtigalanna naivedya brahmana samajadavaru kumate paang bhajaneyondige meravanigeya moolaka karyabhagalanna hallakke kondoyyidu visarisidaru. Ganesha Chaturthi dinadandu Kumata pattanada hosa hittalinalli vividade pujisalada ganapanana 5ne dinavada mangalavara ondade serisi sarala meravanigeya moolaka meenu marukatte baliya karyabhagalanna hallakke kondoyyalayitu. Hosa hittalina Satyanarayana Subbaraya Shetty avara maneyalli Chautiya 4ne dinadandu akarshaka dandavali nirmisalagittu. ಬಾಳೆ ದಿಂಡಿನಿಂದ ಕಳಶ ರೂಪದಲ್ಲಿ ನಿರ್ಮಿಸಲಾದ ದಂಡಾವಳಿ ಎಲ್ಲರ ಗಮನ ಸೆಳೆಯಿತು. ಈ ವಿಸರ್ಜನಾ ಮೆರವಣಿಗೆಯುದ್ದಕ್ಕೂ ದೈವಜ್ಞ ಬ್ರಾಹ್ಮಣ ಸಮಾಜದವರು ಹೆರವಟ್ಟದ ಮುಖ್ಯ ರಸ್ತೆ ಗಿಬ್ ಸರ್ಕಲ್ ಸುಭಾಸ ರಸ್ತೆ ಪಿಕಪ್ ಬಸ್ ಸ್ಟ್ಯಾಂಡ್ ಹೆಡ್ ಬಂದರ್ ಕ್ರಾಸ್ ನಲ್ಲಿ ಗಣೇಶನನ್ನ ಕೂರಿಸಿ ಗುಮಟೆ ಬಾಂಗ್ ಭಜನೆಯ ಜೊತೆಗೆ ಗಣೇಶನ ಸ್ತುತಿಸುತ್ತಾ ಮೆರವಣಿಗೆ ಮೂಲಕ ಗಣೇಶನನ್ನ ಕೊಂಡೊಯ್ದು ವಿಸರ್ಜಿಸಲಾಯಿತು. ಗಣಪತಿ ಬಪ್ಪ ಮೋರಯ್ಯ ಮಂಗಳ ಮೂರ್ತಿ ಮೋರಯ್ಯ ಎಂಬ ಜಯಘೋಷದ ಮೂಲಕ ವಿಸರ್ಜಿಸುವ ಮೂಲಕ ಗಣಪನಿಗೆ ಅಂತಿಮ ವಿದಾಯ ಸಲ್ಲಿಸಲಾಯಿತು. ಮೆರವಣಿಗೆಯುದ್ದಕ್ಕೂ ಹಾಲಕ್ಕಿ ಸಮಾಜದ ಸೇರಿದಂತೆ ಇತರೆ ಸಮಾಜದ ಜನರು ಕೂಡ ಪಾಲ್ಗೊಳ್ಳುವುದು ವಿಶೇಷವಾಗಿದೆ. ಹೊಸ ಹಿತ್ತಲನ ದೈವಜ್ಞ ಬ್ರಾಹ್ಮಣ ಸಮಾಜದವರು ಈ ಗುಮಟೆ ಪಾಂಗ್ ಭಜನೆ ಸಂಪ್ರದಾಯವನ್ನು ಬ್ರಿಟಿಷ್ ಕಾಲದಿಂದಲೂ ನಡೆಸಿಕೊಂಡು ಬಂದಿರುತ್ತಾರೆ. ಈ ಸಂಪ್ರದಾಯ ಕುಮಟಾದಲ್ಲಿ ಹೊರತುಪಡಿಸಿ ಜಿಲ್ಲೆಯ ಬೇರೆಲ್ಲೂ ಕಾಣಸಿಗದು. ಈ ಗಣಪತಿ ವಿಸರ್ಜನಾ ಮೆರವಣಿಗೆಯನ್ನು ವೀಕ್ಷಿಸಲು ನೂರಾರು ಜನರು ಸೇರುತ್ತಾರೆ. ಆದರೆ ಈ ಬಾರಿ ಕೊರೋನಾ ನಿಯಮಾವಳಿಯಂತೆ ಮೆರವಣಿಗೆ ಸರಳವಾಗಿ ನಡೆಯಿತು. ಕ್ಯಾನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ಶೇಟ್ ಕುಮಟಾ. ಹುಟ್ಟುಹಬ್ಬದ ಶುಭಾಶಯಗಳು. ಕಾಂಗ್ರೆಸ್ ಯುವ ಮುಖಂಡ, ಯುವಕರ ಕಣ್ಮಣಿ, ಬಡವರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಯುವ ನೇತಾರ, ಸಮಾಜ ಸೇವಕ, ಖ್ಯಾತ ಉದ್ಯಮಿ ಹಾಗೂ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿಯವರ ಸುಪುತ್ರರಾದ ಶ್ರೀ ರವಿಕುಮಾರ್ ಶೆಟ್ಟಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಕ್ಷೇತ್ರದ ಬಗ್ಗೆ ಅಪಾರ ಕಾಳಜಿ ಇರುವ ತಾವು ಕುಮಟಾ ಹೊನ್ನಾವರ ತಾಲೂಕನ್ನ ಮಾದರಿ ಪಟ್ಟಣವನ್ನಾಗಿಸಲು ಶ್ರಮಿಸಿದ್ದೀರಿ. ನೀವು ಮತ್ತು ನಿಮ್ಮ ಕುಟುಂಬ ಸದಾ ಸುಖವಾಗಿರಲಿ, ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಫಲಿಸಲಿ, ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ, ಉದ್ಯಮ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ನಿಮ್ಮದಾಗಲಿ ಎಂದು ಶುಭ ಹಾರೈಸುವ ಸುಮಾ ಟೂರ್ಸ್ ಆ್ಯಂಡ್ ಟ್ರಾವೆಲ್